नमस्कार अमोघ वार्ते स्वागत नानु रम्या विजयनगर जिलाधिकारी दिवाकर एम एस होसपेटे नगर सत्यु अंबेडकर सर्कल सरकारी बस निल्दाण वार्ड नंबर 8 इंदिरा नगर इन प्रदेश स्वच्छते कस विलेवारी ओळचरंडी कुडियुव नीरिन लभ्यते कुरितु परिशीलने नडेसिदरु। बीदी नायिगळ काट ओतुवरी समुदाय शौचालयगळ स्वच्छते केंद्र बस निल्दाणदल्लिरुव शौचालयद स्वच्छते ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾಗರಿಕರಿಂದ ಮಾಹಿತಿ ಪಡೆದರು। ನಗರಸಭೆ ಅಧಿಕಾರಿಗಳಿಗೆ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ। ಇದೇ ರೀತಿ ಮುಂದೆ ನಗರ ಪ್ರದಕ್ಷಿಣೆ ಮಾಡಲಾಗುವುದು। ಏನಾದರೂ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಸೂಚಿಸಿದರು। विजयपुर तले मेले कल्लु एत्ति हाकि युवकन हत्यागैद घटने विजयपुर नगर जंडाकट्टि बळि कळेद रात्रि नडेदिदे। साहिल बांगी 21 वर्षद युवक कोलेयाद व्यक्ति एंदु गुरुतिसलागिदे। विजयपुर साहिल बांगी एंब 21 वर्षद युवकन तले मेले कल्लु एत्तु हाकि युवकन भर्भरवागि कोले माडिरुव घटने नडेदिदे। हत्यागे कारण एनु अंत तिळिदु बंदिल्ल। ಗೋಳಗುಮಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ತುಮಕೂರು ಜಿಲ್ಲೆ ತಿಪಟೂರು ಶ್ರೀ ಸತ್ಯಗಣಪತಿ 94ನೇ ವರ್ಷದ ವಿಸರ್ಜನಾ ಮೆರವಣಿಗೆ ಅದೂರಿಯಾಗಿ ನೆರವೇರಿತು। ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಪ್ರೇರಣೆಯಾಗಿ 1930 ರಲ್ಲಿ ದಾಸಪ್ಪ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಸೇನಾನಿಗಳ ನೇತೃತ್ವದಲ್ಲಿ ಆರಂಭವಾದ ಗಣೇಶೋತ್ಸವ ಎಂದು ಸಾಂಪ್ರದಾಯಿಕ ವಿಜೃಂಭಣೆಯ ಗಣೇಶೋತ್ಸವಗಳಲ್ಲಿ ಒಂದಾಗಿ ದೇಶದ ಗಮನ ಸೆಳೆದಿದ್ದು ಕಲ್ಪತರು ನಾಡ ಹಬ್ಬವಾಗಿ ತಾಲೂಕು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನ ಭಾಗಿಯಾಗುವುದು ವಿಶೇಷ। ಶ್ರೀ ಸತ್ಯ ಗಣಪತಿ ಆಸ್ಥಾನ ಮಂಟಪದಿಂದ ಗದ್ದುಗೆ ಎತ್ತಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ದು ಕಾರ್ಯಕ್ರಮದಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಾಸಕ ಕೆ ಶರಕ್ಷರಿ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ತಹಸೀಲ್ದಾರ್ ಪವನ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು। ಕೋಲಾರ ಜಿಲ್ಲೆಯಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಹೊರಟಿರುವ ಎಸ್ಪಿ ನಾರಾಯಣ್ ಜಿಲ್ಲೆಯ ವಿವಿಧ ಮೆಡಿಕಲ್ ಶಾಪ್ಗಳ ಮೇಲೆ ತೀವ್ರ ನಿಗಾ ವಹಿಸಿ ನಿಷೇಧಿತ ಔಷಧಿ ಮತ್ತು ಅನುಮತಿ ಇಲ್ಲದ ಔಷಧಿ ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ಕೈಗೊಂಡಿದ್ದಾರೆ। ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಯುವಕರು ಮತ್ತು ಶಾಲಾ ಮಕ್ಕಳು ತಪ್ಪುದಾರಿಗೆ ಇಳಿಯುತ್ತಿದ್ದಾರೆ ಎಂದು ಜಿಲ್ಲೆಯ ಪ್ರಗತಿಪರ ಚಿಂತಕರು ಮತ್ತು ಜನಪ್ರತಿನಿಧಿಗಳು ಮುಂಚೆಯಿಂದಲೂ ಕಳವಳ ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ। ಈ ಎಲ್ಲ ಆರೋಪ ಮತ್ತು ದೂರುಗಳನ್ನು ಗಣನೆಗೆ ತೆಗೆದುಕೊಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ। ಎಚ್ಚೆತ್ತ ಎಸ್ಪಿ ತಮ್ಮ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಜಿಲ್ಲೆಯ ವಿವಿಧ ಔಷಧಿ ಮಳಿಗೆಗಳನ್ನು ತಪಾಸಣೆ ನಡೆಸಿದ್ದಾರೆ। ದಿನಾಂಕ 3/11/2023 ಅಂದ್ರೆ ಕಾರ್ತಿಕ್ ಸಿಂಗ್ ಕೊಲೆಯ ದಿನದಿಂದ ಇವತ್ತರವರೆಗೆ 168 ಶಾಲಾ ಕಾಲೇಜುಗಳಿಗೆ ನಾವು ಪೊಲೀಸರು ಭೇಟಿ ಕೊಟ್ಟಿದ್ದೀವಿ। ಅದರಲ್ಲಿ ಮಾದಕ ದ್ರವ್ಯಗಳ ಸೇವನೆಯಿಂದ ದುಷ್ಪರಿಣಾಮ ಏನಾಗುತ್ತೆ ಮತ್ತು ಅವರ ಬ್ಯಾಂಕ್ನ ಅವರ ಚೆಕ್ ಮಾಡೋಂಥದ್ದು ಬ್ಯಾಗ್ನ ಚೆಕ್ ಮಾಡೋಂಥದ್ದು ಸುತ್ತಮುತ್ತಲಂಥ ಶಾಪ್ಸನ್ನು ಚೆಕ್ ಮಾಡೋದಂತ ಮಾಡಿದ್ವಿ। ಇದರಲ್ಲಿ ಡ್ರಗ್ ಕಂಟ್ರೋಲರ್ ಅವರ ಒಂದು ಸಹಕಾರದಿಂದ ಜಿಲ್ಲೆಯಲ್ಲಿರುವಂತಹ 1174 ಮೆಡಿಕಲ್ ಶಾಪ್ಸ್ನ ಇವತ್ತಿನವರೆಗೆ ನಾವು ಚೆಕ್ ಮಾಡಿದ್ವಿ। ಇದರಲ್ಲಿ 3 ಮೆಡಿಕಲ್ ಶಾಪ್ಸಲ್ಲಿ ಅವ್ರು ನಿಷೇಧಿತ ಡ್ರಗ್ಸು ಮತ್ತು ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾಡ್ತಿರೋದು, ಇನ್ನೊಂದು ಲೈಸೆನ್ಸ್ ಇಲ್ಲದೆ ಒಂದು ಅಂಗಡಿ, ಟೋಟಲ್ 4 ಅಂಗಡಿ ವಿರುದ್ಧ ಇವತ್ತು ಡ್ರಗ್ ಕಂಟ್ರೋಲರ್ ಅವರು ಕ್ರಮ ತಗೊಂಡಿದ್ದು। ಇದರಲ್ಲಿ ಡ್ರಗ್ ಕಂಟ್ರೋಲರ್ ಅವರು ಸಪ್ರೇಟಾಗಿ 104 ಔಷಧಿ ಅಂಗಡಿಗಳನ್ನ ಅವರು ಚೆಕ್ ಮಾಡಿದ್ದಾರೆ। ಈಗ ಇವತ್ತೇ ಕೋಲಾರಲ್ಲಿ ಸ್ಪೀಕರ್ ಮೆಡಿಸಿನ್ ಅಂತ ಹೇಳಿ ಅವರು ಈ ಡ್ರಗ್ಗು ಮತ್ತು ಸಿರಂಜಿಯನ್ನು ಮಾರ್ತಾರೋದು ಸಂಬಂಧಪಟ್ಟಂಗೆ ಅದಕ್ಕೆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಸೀಲ್ ಮಾಡಿದ್ದಾರೆ। ಸೊ ನಮ್ಮ ಒಂದು ಹೋರಾಟ
ಏನೋ ಇದು ಮುಂದುವರಿಯುತ್ತೆ ಇದರಲ್ಲಿ ವ್ಯಾಪಕವಾದಂಥ ಉತ್ತಮವಾದಂಥ ಒಂದು ನಮಗೆ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಈ ಮೆಡಿಕಲ್ ಶಾಪ್ಗಳಲ್ಲಿ ಅಕ್ರಮವಾಗಿ ವಿಶೇಷ ಔಷಧಿಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡ್ತಿರೋ ಬಗ್ಗೆ ಹಾಗೂ ಔಷಧಿ ಉಪಯೋಗಿಸೋ ಅಮಲು ಬರುವಂಥ ಮಾದಕ ಔಷಧಿಗಳು ಮಾರಾಟ ಮಾಡುತ್ತೆ ಎಂಬ ಬಗ್ಗೆ ಸಹ ಕೋಲಾರದಾದ್ಯಂತ ನಾವು ಚೆಕ್ ಮಾಡ್ತಾ ಇದ್ವಿ ಡಿಕಾಯ್ಸ್ ಕಳಿಸ್ತಾ ಇದ್ವಿ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಒಂದು ಟೆಸ್ಟ್ ಪ್ರಿಸ್ಕ್ರಿಪ್ಷನ್ನ ಸಹ ನಾವು ಕಳಿಸ್ತಾ ಇದರಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಇದಲ್ಲದೆ ಬೀಟ್ ಸಿಬ್ಬಂದಿಯವರು ಈ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಸಂಬಂಧಪಟ್ಟಿಗೆ ಎಕ್ಸೈಸ್ ಇಲಾಖೆಯನ್ನು ಹೊರತುಪಡಿಸಿ ನಾವು 138 ಕೇಸು ಈ ವರ್ಷದಲ್ಲಿ 2023ರಲ್ಲಿ 138 ಕೇಸನ್ನ ದಾಖಲು ಮಾಡಿದ್ವಿ ಇದರಲ್ಲಿ 146 ಜನನ ಎಕ್ಸೈಸ್ ಕಾಯ್ದೆಯಲ್ಲಿ ಬಂಧನೆ ಮಾಡಿದ್ವಿ ಮತ್ತು 517 ಲೀಟರ್ ಮದ್ಯವನ್ನು ನಾವು ವಶಪಡಿಸ್ಕೊಂಡಿದ್ವಿ ಮುಂದುವರೆದು ಕಳೆದ ಒಂದು ತಿಂಗಳಿಲ್ಲ ಏನು ಸಹಾಯ ಔಷಧ ನಿಯಂತ್ರಣಾಧಿಕಾರಿಗಳು 4 ಮೆಡಿಕಲ್ ಪರಿಶೀಲನೆ ಮಾಡಿದರೆ ಅದರಲ್ಲಿ ಏನು 4 ಔಷಧ ಅಂಗಡಿ ಮೇಲೆ ವಿರುದ್ಧ ಕಾನೂನು ಕ್ರಮ ತಗೊಂಡಿದ್ದಾರೆ ಇದು ತುಂಬ ಸ್ವಾಗತಾರ್ಹ ಕಳೆದ KDP ಮೀಟಿಂಗಲ್ಲಿ ಸಹ ಮಾನ್ಯ ಉಸ್ತುವಾರಿ ಸಚಿವರು ಸದಸ್ಯರೆಲ್ಲ ಸಹ ಇದರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾನ್ಯ ಶಾಸಕರು ಮುಳುಬಾಗಿಲವರು ಇಂಚರ ಗೋವಿಂದರಾಜ್ ಅವರು ಮಾನ್ಯ MLC ಅವರು ಸಹ ಈ ಪ್ರಸಕ್ತ ಶಾಸನಸಭೆಯಲ್ಲಿ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಡ್ರಗ್ಸ್ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇರ್ತದೆ ನಾವು ಕೋಲಾರನ್ನು ಡ್ರಗ್ಸ್ ಫ್ರೀ ಮಾಡಬೇಕಂತ ಒಂದು ಪಣ ತೊಟ್ಟಿದ್ದೀವಿ ನಮ್ಮ ರೇಂಜಲ್ಲಿ ಸಹ ಹಾಗಾಗಿ ಸಾರ್ವಜನಿಕರು ಈ ಥರ ಯಾವುದೇ ಮಾಹಿತಿ ಇದ್ರೂ ಸಹ ನಮ್ಮ ಕೈ ಜೋಡಿಸ್ಬೇಕಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ಮಾಡಿದ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಲ್ಲಿದ್ದ 1174 ಮೆಡಿಕಲ್ ಶಾಪ್ಗಳನ್ನು ಶೋಧ ಕಾರ್ಯ ನಡೆಸಿದ್ದಾರೆ ಈ ವೇಳೆ ನಿಷೇಧಿತ ಔಷಧಿಗಳು ಹಾಗೂ ವೈದ್ಯೋಯ ಅನುಮತಿ ಇಲ್ಲದೆ ನೀಡಲಾಗ್ತಿದ್ದ ಔಷಧಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಶಾಲಾ ಕಾಲೇಜು ಮಕ್ಕಳು ಬ್ಯಾಗ್ಗಳನ್ನು ಬಿಡದೆ ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡಿದ್ದಾರೆ ಈ ವೇಳೆ 3 ಮೆಡಿಕಲ್ ಶಾಪ್ಗಳಲ್ಲಿ ನಿಷೇಧಿತ ಔಷಧಿಗಳ ಮಾರಾಟದ ವಿರುದ್ಧ ಕ್ರಮ ಹಾಗೂ ವೈದ್ಯ ಅನುಮತಿ ಇಲ್ಲದ ಔಷಧ ಹಾಗೂ ಮಾದಕ ಡ್ರಗ್ ನೀಡಿದ ಆರೋಪದ ಮೇಲೆ ಶ್ರೀಕರ್ ಮೆಡಿಕಲ್ಸ್ ಲೈಸೆನ್ಸ್ ರದ್ದು ಮಾಡಲಾಗಿದೆ ಅಂತ ಎಸ್ಪಿ ನಾರಾಯಣ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಕ್ರೈಂ ಸದನ ಅಡಗಿಸಿದ್ದ ಎಸ್ಪಿ ನಾರಾಯಣ್ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಾಸಕರ ನಿಧಿಯ ಸಹಯೋಗದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ತೊಂಡೇಬಾವಿ ಅಲಕಾಪುರ ಹೊಸೂರು ಮುದುಗೆರೆ ಕಾದಲಾವೇಣಿ ಗೆದರೆ ಹಾಗೂ ಇನ್ನೂ ಬೇರೆ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಗ್ರಂಥಾಲಯ ನಿರ್ಮಾಣ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಅವರ ಮನಸ್ಸನ್ನು ಯಾವ ರೀತಿ ಬದಲಾವಣೆ ತರಬೇಕೆಂಬ ದೃಷ್ಟಿ ಇಟ್ಟುಕೊಂಡು ಪಾಠ ಮಾಡಬೇಕು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ವಿದ್ಯಾಭ್ಯಾಸ ನೀಡುವ ಅಂಗನವಾಡಿ ಕೇಂದ್ರ ದೇವಸ್ಥಾನವಿದ್ದಂತೆ ಅಂತ ಕಾರ್ಯಕರ್ತೆಯರಿಗೆ ತಿಳಿಸಿದರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕ ಮಕ್ಕಳಿಗೆ ಲಾಲನೆ ಪಾಲನೆ ಪೋಷಣೆ ಅಂಗನವಾಡಿ ಕೇಂದ್ರದಲ್ಲಿ ಅತಿ ಮುಖ್ಯವಾಗಿದೆ ಆದ್ದರಿಂದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂಗನವಾಡಿ ಕೇಂದ್ರದಲ್ಲಿ ದೊರಕುವ ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ನಂತರ ಕಾಮಗಾರಿಗಳ ಬಗ್ಗೆ ಮಾತನಾಡಿದ ಅವರು ಗುಣಮಟ್ಟದ ಕಾಮಗಾರಿ ಮಾಡುವ ಮೂಲಕ ದೀರ್ಘಕಾಲ ಬಾಳಿಕೆ ಬರುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಗ್ರಾಮದ ಜನ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವ ಜೊತೆಗೆ ಸಹಕರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಧಿಕಾರಿ ರಘುನಾಥ್ ಅಭಿಯಂತರರಾದ ಚಲುವರಾಜು ನಾರಾಯಣಸ್ವಾಮಿ ಸಿಡಿಪಿಒ ರವಿಕುಮಾರ್ ಕೊಚ್ಚಿಮಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಜೆ ಕಾಂತರಾಜ್ ಸೇರಿದಂತೆ ಇತರೆ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ರಾಜ್ಯದ ಮೈಸೂರು ಬಳ್ಳಾರಿ ಕೊಪ್ಪಳ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಸಂಚರಿಸಿದೆ ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವು ಯಶಸ್ವಿಯಾಗಿ ನಡೆಯಿತು
ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವನ್ನು ಕೇಂದ್ರದ ನಾಗರಿಕ ವಿಮಾನಯಾನ ಮತ್ತು ಉಕ್ಕು ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿ, ದೇಶದ ಅಭಿವೃದ್ಧಿಯ ಕನಸನ್ನು ಸಂಕಲ್ಪದಲ್ಲಿ ಬದಲಿಸಿ ಕಾರ್ಯರೂಪಕ್ಕೆ ತರುವ ಛಲ ಪ್ರಧಾನಿಯವರದ್ದು. ಬಡತನ ರೇಖೆಗಿಂತ ಕಡಿಮೆ ಇರುವವರ ಜೀವನ ಮಟ್ಟವನ್ನು ಸುಧಾರಿಸುವ ಹಿನ್ನೆಲೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸುವ ಯಾತ್ರೆಯದಾಗಿದ್ದು, ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ವಾಹನದ ಮೂಲಕ ಪ್ರಧಾನಮಂತ್ರಿಗಳ ಸಂದೇಶವನ್ನು ಬಿತ್ತರಿಸುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಕ್ಷೇತ್ರದ ಪ್ರಸಿದ್ಧ ಶಿಲ್ಪಕಾರ ಜನನಾಯಕ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದು ನನ್ನ ಸೌಭಾಗ್ಯ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಿರುವುದು ಪ್ರಧಾನಮಂತ್ರಿಯವರು ಉದ್ಘಾಟಿಸಿರುವುದು ಇತಿಹಾಸ. 100 ಮೀಟರ್ ಅಂತರದಲ್ಲಿ ಇರುವ ಕನಕದಾಸರ ಮೂರ್ತಿಗೆ ನಮನ ಸಲ್ಲಿಸಿದ್ದು ಆಹ್ಲಾದ, ನಾವೇ ಧನ್ಯರು ಎಂದರು. ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದರು. ಇವತ್ತು ಪ್ರಧಾನಮಂತ್ರಿಯ ಕನಸು ಈ ದೇಶದಲ್ಲಿರ್ತಕ್ಕಂಥ ಒಂದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕೇಂದ್ರ ಸರ್ಕಾರದ ಸವಲತ್ತುಗಳು ತಲುಪಬೇಕು, ಕೇಂದ್ರ ಸರ್ಕಾರದ ವ್ಯವಸ್ಥೆಗಳು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅಂತಕ್ಕಂಥ ಒಂದು ಸದುದ್ದೇಶ. ಭಾರತ ಅಂತ ಹೇಳಿದ್ರೆ ಹಳ್ಳಿಗಳ ಒಂದು ದೇಶ. ಈ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳು ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಮಹತ್ತರ ಕನಸನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಳೆದ 9.5-10 ವರ್ಷಗಳಿಂದ ನಿರಂತರವಾಗಿ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇ ಈ ದೇಶದೊಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಕನಸನ್ನು ಕಾಣಿಕೊಂಡು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಇವತ್ತು ನಮ್ಮ ರಾಜ್ಯದಲ್ಲೇ ಇದ್ದಾರೆ. ಅದೇ ರೀತಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಸುಮಾರು 1.5 ಕೋಟಿ ಫಲಾನುಭವಿಗಳು ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಸುಮಾರು 40. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ, ಆವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನಮ್ಮ, ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಧುಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಸಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸರ್ಕಾರ ಲಿಖಿತ ಆದೇಶ ನೀಡುವವರೆಗೂ ರಾಜ್ಯ ಸಮಿತಿ ನಿರ್ಧಾರದಂತೆ ಜಿಲ್ಲೆಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರು ಯಾರೂ ಕೂಡ ಕಾಲೇಜುಗಳಿಗೆ ಮರಳಿ ಎಂದಿನಂತೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು ಅರಿಕೆರೆ ಸ್ಪಷ್ಟಪಡಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಶನಿವಾರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಮುನಿರಾಜು, ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ತೀರ್ಮಾನದಂತೆ ಸೇವಾ ಸಕ್ರಮಾತಿಗೆ ಆಗ್ರಹಿಸಿ 430 ಸರ್ಕಾರಿ ಪದವಿ ಕಾಲೇಜುಗಳ 11,500 ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ತರಗತಿ ಬಹಿಷ್ಕಾರ ಚಳವಳಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮುಂದುವರಿಯಲಿದೆ ಎಂದರು. ಸರ್, ನನ್ನ ಹೆಸರು ಮುನಿರಾಜು ಎಂ ಅರ್ಕೆರೆ ಅಂತ, ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಸರ್, ಕಳೆದ 23 ನವೆಂಬರ್ ನಾವು ರಾಜ್ಯಾದ್ಯಂತ 430 ಪದವಿ ಕಾಲೇಜುಗಳ 11,500 ಅತಿಥಿ ಉಪನ್ಯಾಸಕರು ಏಕೈಕ ಬೇಡಿಕೆ ನಮ್ಮ ಸೇವೆಯನ್ನು ಸಕ್ರಮಾತಿಗೊಳಿಸಿ ನಮ್ಮನ್ನು ಕಾಯಂ ಮಾಡಿ ಎನ್ನುವಂತಹ ಒಂದು ಬೇಡಿಕೆನ ಸರ್ಕಾರದ ಮುಂದಿಟ್ಟು ತರಗತಿ ಬಹಿಷ್ಕರಿಸಿ ಚಳುವಳಿ ನಡೆಸ್ತಿದ್ದೀವಿ ಸರ್. ನಮ್ಮ ಉದ್ದೇಶ ಒಂದೇ, ನಮ್ಮ ಸೇವೆಯನ್ನು ಸಕ್ರಮಾತಿಗೊಳಿಸಿ ಕಾಯಂ ಮಾಡಿ ಅಂತ. ಸೊ ಹಾಗಾಗಿ ಈ 23 ನವೆಂಬರ್ ಇವತ್ತಿನವರೆಗೂ ವಿಭಿನ್ನವಾಗಿ ನಾವು ಈ ಚಳುವಳಿನ ಮುಂದುವರಿಸ್ತಾ ಬಂದಿದ್ದೀವಿ. ಪ್ರಾಂಶುಪಾಲರಿಗೆ ಮೊದಲಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಉಪ ವಿಭಾಗ ಅಧಿಕಾರಿಗಳು ಕೊಟ್ಟಿದ್ದೀವಿ, ಜೊತೆಗೆ ಪತ್ರ ಚಳುವಳಿ ಮಾಡಿದ್ದೀವಿ. ಸೊ ಶಿಕ್ಷಣ ಸಚಿವರು ಕೊಟ್ಟಿದ್ದೀವಿ. ನಾನಾ ರೀತಿಯಲ್ಲಿ ಈ ಚಳುವಳಿನ ಮುಂದುವರ್ಸ್ಕೊಂಬರ್ತಿದ್ದೀವಿ. ಆದರೆ ಸರ್ಕಾರ ಯಾಕೋ ನಮ್ಮ ಕಡೆ ಗಮನ ಹರಿಸೋ ಪ್ರಯತ್ನ ಮಾಡ್ತಾ ಇಲ್ಲ ಸರ್. ಸರ್ಕಾರಕ್ಕೆ ನಾವು ಇಷ್ಟೇ ಮನವಿ ಮಾಡೋದು, ನಮ್ಮ ಅತಿಥಿ ಉಪನ್ಯಾಸಕರ ಸೇವೆನ ಕಾಲೇಜು ಶಿಕ್ಷಣ ಇಲಾಖೆ ಸಕಾರಣವಾಗಿ ಬಳಸ್ಕೊಂಡಿದೆ ಸರ್. ನಮ್ಮ ಸೇವೆನ ಬಳಸ್ಕೊಂಡಿರುವಂತಹ ನೀವುಗಳು ನಮ್ಮ ಭವಿಷ್ಯಕ್ಕೆ ಒಂದು ಭದ್ರತೆ ಕೊಡೋದಕ್ಕೆ ಮುಂದಾಗಬೇಕು. ನಿಮ್ಮಲ್ಲಿ ಕೈಮುಗಿದು ಕೇಳ್ಕೊತೇವೆ,
ನಮ್ಮ ಭವಿಷ್ಯಕ್ಕೊಂದು ಭದ್ರತೆ ಕೊಡಿ. ವೇದಿಕೆಯಲ್ಲಿ ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಗಿರೀಶ್, ಸಂಘದ ಪದಾಧಿಕಾರಿಗಳಾದ ಅಂಜಿನಪ್ಪ, ಮಹದೇವಮೂರ್ತಿ, ರಘು, ಎಸ್ಸಿ ನರಸಿಂಹಮೂರ್ತಿ, ಗಂಗಾಧರಪ್ಪ ಎನ್, ಅಶ್ವತ್ಥಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.